ಹಾಯ್ ಗಾಯ್ಸ್, ನಾನ್ ನಿಮ್ಮ ಸುಭಾಷ್ ಸಿಪ್ಟೂರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ತಂದಿರುವಂತ ಟಾಪಿಕ್ ಏನು ಅಂದ್ರೆ ಸೋಷಿಯಲ್ ಮೀಡಿಯಾ ಕಾಂಟ್ರವರ್ಸಿ ಬಗ್ಗೆ ಇವತ್ತು ನಾವು ಮಾತಾಡಕ್ ಹೋಗ್ತಾ ಇದೀವಿ. ಅದರಲ್ಲೂ ಕೂಡ ಕೆಲವು ದಿವಸದಿಂದ, ಒಂದು 15-20 ದಿವಸದಿಂದ ಏನಾಗ್ತಿದೆ ಇಂಡಿಯಾದಲ್ಲಿ ಎಸ್ಪೆಷಲಿ ಅಂದ್ರೆ, ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ಅಥವಾ ಪಾಪ್ಯುಲರ್ ಆಗಿರುವಂತವ್ರು ಇನ್ನೊಂದ್ ಸೋಷಿಯಲ್ ಮೀಡಿಯಾನ ಬೈಯೋದು ಅಥವಾ ಇನ್ನೊಂದ್ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿರೋರು ಅವ್ರದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಇನ್ನೊಬ್ರು ಅವ್ರಿಗೆ ಈಕ್ವಲೆಂಟ್ ಆಗಿ ಗ್ರೋ ಆಗಿದ್ರೆ ಅವ್ರ ಹೆಸರನ್ನ ಕೆಡಿಸ್ತಕ್ಕಂತ ರೀತಿಯಲ್ಲಿ ಮಾತಾಡೋದು, ಈ ರೀತಿ ಎಲ್ಲ ವಿಷಯಗಳು ನಡೀತಾ ಇದೆ. ಹಾಗಾಗಿ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದ್ ರೀತಿ ಈಕ್ವಲ್ ಆಗಿರ್ಬೇಕು, ಎಲ್ಲರೂ ಕೂಡ ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ನ ಮಾಡಬೇಕು, ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಇನ್ನೊಂದ್ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗಿರೋರ್ನ ಅನ್ನೋದಕ್ಕೋಸ್ಕರ ಹಾಗಾಗಿ ಈ ವಿಡಿಯೋ ನಾನು ಮಾಡ್ತಾ ಇದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಮರಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜಸ್ಟ್ ಒಂದ್ 20 ದಿವಸದಿಂದ ನೀವು ನೋಡೋದಾದ್ರೆ ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್ ಅನ್ನುವಂತ ವಿಡಿಯೋ ಇಂಡಿಯಾ ಪೂರ್ತಿ ಸಖತ್ ಆಗಿ ವೈರಲ್ ಆಯ್ತು. ಅಂದ್ರೆ ಒಂದ್ ವಾರ, ಒಂದ್ 15 ದಿವಸದಿಂದೆ ಅರೌಂಡ್ ನೀವು ನೋಡೋದಾದ್ರೆ ಗೊತ್ತಾಗಿರುತ್ತೆ. ಅದು ಏನ್ ಆಕ್ಚುಲ್ ಆಗಿ ಏನಾಯ್ತು ಅಂತ ಅಂದ್ರೆ, ನಾರ್ತ್ ಇಂಡಿಯಾದಲ್ಲಿ ಕ್ಯಾರಿಮಿನಾಟಿ ಅನ್ನುವಂತ ಒಬ್ರು ಯೂಟ್ಯೂಬರ್, ಅವರು ತುಂಬಾ ಫೇಮಸ್ ಯೂಟ್ಯೂಬರ್, ಅವ್ರು ಬಂದು ರೋಸ್ಟ್ ಮಾಡೋದು, ಒಂದು ಎಂಟರ್ಟೈನ್ಮೆಂಟ್ ಎಲ್ಲಾರು ನಗಸುವಂತ ಒಬ್ಬ ಯೂಟ್ಯೂಬರ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಮೀರ್ ಸಿದ್ದಿಕಿ ಅನ್ನುವಂತ ಒಬ್ಬ ವ್ಯಕ್ತಿ, ಅವರು ಟಿಕ್ಟಾಕರ್, ಅವ್ರೇನ್ ಮಾಡಿದ್ರು ಅಂದ್ರೆ ಯೂಟ್ಯೂಬರ್ಸ್ ನೆಲ್ಲ ಬೈಯೋ ರೀತಿಲಿ ಅವರೊಂದು ವಿಡಿಯೋನ ಹಾಕಿದ್ರು. ಆ ವಿಡಿಯೋದಲ್ಲಿ ನೀವೇನ್ ಯೂಟ್ಯೂಬರ್ಸ್ ಎಲ್ಲ ದೊಡ್ಡ ಇವರ ಹಾಗೆ ಹೀಗೆ ಅಂತೆಲ್ಲ ಅವರು ಒಂದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾನ ಬೈಯೋದು. ದೆನ್ ಹಾಗಾಗಿ ಅವರನ್ನ ತಗೊಂಡು, ಆ ವಿಡಿಯೋನ ತಗೊಂಡು ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್ ಅನ್ನುವಂತ ಒಂದು ವಿಡಿಯೋನ ಇವ್ರು ಮಾಡ್ತಾರೆ. ಇದರಲ್ಲಿ ಟಿಕ್ಟಾಕರ್ಸ್ ಬಗ್ಗೆ ಎಲ್ಲ ಅವರು ರೋಸ್ಟ್ ಮಾಡಿ ಒಂದು ವಿಡಿಯೋ ಹಾಕಿದ್ರು. ಸೊ ರೋಸ್ಟ್ ಮಾಡಿದ್ರಿಂದ ಏನಾದ್ರು ದೊಡ್ಡದಾಗ ಆಯ್ತಾ ಅಂದ್ರೆ, ರೋಸ್ಟ್ ಮಾಡುವಂತದ್ದು ನಾರ್ಮಲ್ ಆಗಿ ಇದೆಲ್ಲ ನಡೀತಾ ಇರುವಂತದ್ದೇ. ಬಟ್ ಅಲ್ಲಿ ಏನು ಕಮ್ಯುನಿಟಿ ಗೈಡ್ಲೈನ್ಸ್ ಮೀರಿದ್ದಾರೆ ಅನ್ನೋಂತ ಒಂದು ಆರೋಪದ ಮೇಲೆ ಅವರ ವಿಡಿಯೋನ, ಅಂದ್ರೆ ಅದು ಎಷ್ಟು ಮಟ್ಟಿಗೆ ಅದು ವೈರಲ್ ಆಗಿತ್ತು ಅಂದ್ರೆ, ಇಂಡಿಯಾದಲ್ಲೇ ಒಂದು ನಾನ್ ಎಂಟರ್ಟೈನ್ಮೆಂಟ್ ವಿಡಿಯೋ, ಅಂದ್ರೆ ಒಂದು ಟಿವಿ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಆಗದೇ ಇರುವಂತದ್ದು, ಅಥವಾ ಒಂದು ಸೆಲೆಬ್ರಿಟಿ ಅಂದ್ರೆ ಐ ಮೀನ್ ಫಿಲಂ ಇಂಡಸ್ಟ್ರಿಗೆ ಸೇರಿದಂತ ಒಂದು ಮೂವಿಯ ಟ್ರೈಲರ್ ಅಥವಾ ಮೂವಿ ಸೇರಿದಂತ ವಿಡಿಯೋನೇ ಅಲ್ಲದೆ ಇರುವಂತ ಒಂದು ವಿಡಿಯೋ, ಒಂದು ನಾನ್ ಎಂಟರ್ಟೈನ್ಮೆಂಟ್ ವಿಡಿಯೋ, ಹೈಯೆಸ್ಟ್ ಲೈಕ್ಸ್ ಮತ್ತೆ ಶೇರ್ಸ್ ಅನ್ನ ತಗೊಂಡಿರೋ ವಿಡಿಯೋ, ವ್ಯೂಸ್ ಆಗಿರುವಂತ ವಿಡಿಯೋ ಆಗಿ ಅದು ರೆಕಾರ್ಡ್ ನ ಮಾಡ್ತು. ಸೊ ಇಂಡಿಯಾದಲ್ಲೇ ಹೈಯೆಸ್ಟ್ ವ್ಯೂಡ್ ಒಂದು ವಿಡಿಯೋ ಆಗಿರುವಂತ ಕ್ಯಾರಿಮಿನಾಟಿ ವಿಡಿಯೋನ ಯೂಟ್ಯೂಬ್ ಏನ್ ಮಾಡ್ತಾರೆ ಅಂದ್ರೆ, ಕಮ್ಯುನಿಟಿ ಗೈಡ್ಲೈನ್ಸ್ ನ ಮೀರಿದ್ದಾರೆ, ವೈಲೇಟ್ ಆಗಿದೆ ಅನ್ನೋ ಆರೋಪದ ಮೇಲೆ ಅವ್ರ ವಿಡಿಯೋನ ತೆಗಿತಾರೆ. ಸರಿ, ಅದು ತೆಗಿಯೋದಕ್ಕೆ ಕಾರಣ ಇದೆಯಾ ಅಂತ ಅಂದ್ರೆ, ಅಲ್ಲಲ್ಲಿ ಕಾರಣ ಇರೋ ತರ ಕಾಣಿಸ್ತಾ ಇದೆ. ಅದ್ರಲ್ಲಿ ಯಾವ್ದು ಅಂದ್ರೆ, ಮಧ್ಯದಲ್ಲಿ ಅವ್ರು ಮಾತಾಡಬೇಕಾದ್ರೆ, ರೋಸ್ಟ್ ಮಾಡಬೇಕಾದ್ರೆ ಟಿಕ್ಟಾಕರ್ಸ್ ನ ಟ್ರಾನ್ಸ್ಜೆಂಡರ್ಸ್ ಗೆ ಹೋಲಿಕೆ ಮಾಡಿ ಕೆಲವು ಮಾತುಗಳನ್ನ ಆಡಿದ್ದಾರೆ ಅನ್ನುವಂತ ಒಂದು ಆರೋಪಗಳು ಬರ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಅದಕ್ಕೆ ಬೇಸರ ಆಗಿದೆ, ನಿಮ್ಮಿಬ್ರು ಜಗಳದಲ್ಲಿ ನಮ್ಮನ್ನೆಲ್ಲ ಏನು ಕೋಲಿಸ್ತೀರಾ, ನಮ್ಮನ್ನ ಯಾಕಂದ್ರಲ್ಲಿ ತರ್ತಾ ಇದ್ದೀರಾ ಅಂತೇಳಿ ಕೆಲವರಿಗೆ ಆದಂತ ಒಂದು ಆ ಒಂದು ಪೇನ್ ಏನಿದೆ, ಹಾಗಾಗಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನ ಅದೆಲ್ಲ ಮೀರಿದೆ ಅಂತೇಳಿ ಆ ವಿಡಿಯೋನ ತೆಗೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಓ ಟಿಕ್ಟಾಕ್ ನೆಲ್ಲ ನೀವು ಬೈದ್ರೆ ನೀವು ನಮ್ಮ ವಿಡಿಯೋನೇ ತೆಗೆದು ಬಿಡ್ತೀರಾ ಅಂತೇಳಿ ಕ್ಯಾರಿಮಿನಾಟಿ ಅವ್ರೇನ್ ಹೇಳಲಿಲ್ಲ, ಪಾಪ ಅವರ ಫ್ಯಾನ್ಸ್ ಅಥವಾ ಟಿಕ್ಟಾಕ್ ಹೇಟರ್ಸ್ ಎಲ್ಲ ಏನಿರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು ಅಂದ್ರೆ, ಪ್ಲೇ ಸ್ಟೋರ್ ಹೋದ್ರು, ಪ್ಲೇ ಸ್ಟೋರ್ ಒಳಗೆ ಹೋಗಿ ಕಂಪ್ಲೀಟ್ ಆಗಿ ಟಿಕ್ಟಾಕ್ ನ ರೇಟಿಂಗ್ಸ್ ನ ಮೇಲಿಂದ ಕೆಳಗೆ ಇಳಿಸ್ಬಿಟ್ರು. ಎಷ್ಟು ಮಟ್ಟಿಗೆ ಅಂದ್ರೆ, 4.5 ರೇಟಿಂಗ್ ಇದ್ದಂತ ಟಿಕ್ಟಾಕ್ ನ ವಿಡಿಯೋ ಇದು ಪ್ಲೇ ಸ್ಟೋರ್ ಅಲ್ಲಿ ಟಿಕ್ಟಾಕ್ ಆಪ್ ಅಪ್ಲಿಕೇಶನ್ ಈಗ 1.6 1.5 ಇಳಿದಿದೆ. ಅಷ್ಟು ಮಟ್ಟಿಗೆ ಅವರ ವಿಡಿಯೋ ಅಂದ್ರೆ ಆ ಪ್ಲೇ ಸ್ಟೋರ್ ಅಲ್ಲಿ ಅವರ ಆಪ್ ಅನ್ನ ಇದನ್ನ ಬಂದು ಕಂಪ್ಲೀಟ್ ಆಗಿ ಇಳಿಸಿದ್ದಾರೆ. ಸೊ ಇವತ್ತು ಟಿಕ್ಟಾಕ್ ಗೆ ಸಖತ್ ರಿವ್ಯೂಸ್, ಒಂದು ಬ್ಯಾಡ್ ಒಪಿನಿಯನ್ಸ್ ಎಲ್ಲದೂ ಕೂಡ ರಿವ್ಯೂಸ್ ಅನ್ನ ಹಾಕಿದ್ರು. ಅದ್ರ ಜೊತೆಗೆ ನಾನು ಟಿಕ್ಟಾಕ್ ಅಲ್ಲಿರೋ ಪ್ಲಸ್ ಮತ್ತೆ ಮೈನಸ್ ಅನ್ನ ಈಗ ನಾನು ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಬರ್ತಕ್ಕಂತ ಕೆಲವು ಟ್ರಾಲ್ ಪೇಜಸ್ ಬಗ್ಗೆ ಕೂಡ ಹೇಳ್ತೀನಿ. ಮೊದಲನೇದು ಟಿಕ್ಟಾಕ್ ಬಗ್ಗೆ ಬರೋದಾದ್ರೆ, ಟಿಕ್ಟಾಕ್ ಒಂದು ಪ್ಲಾಟ್ಫಾರ್ಮ್ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ, ಮುಂಚೆ ಎಲ್ಲ ಒಂದು ಕಾಲ ಇರ್ತಾ ಇತ್ತು, ಯಾರಾದ್ರೂ ಒಬ್ಬ ಟ್ಯಾಲೆಂಟೆಡ್ ಆಗಿದ್ದ ಒಂದು ಡ್ಯಾನ್ಸ್ ಆಡೋದಕ್ಕೋ, ಒಂದು ಸಾಂಗ್ ಹೇಳೋದಕ್ಕೋ, ಅಥವಾ ಏನಾದ್ರೂ ಒಂದು ಮೆಸೇಜ್ ಅನ್ನ ಸಮಾಜಕ್ಕೆ ಕನ್ವೆ ಮಾಡೋದಕ್ಕೆ ಒಂದ್ ಟ್ಯಾಲೆಂಟ್ ಇತ್ತು ಅಂದ್ರೆ, ಅವನು ಒಂದು ಪತ್ರಿಕೆಯಲ್ಲಿ ಹೋಗಿ ರೈಟಿಂಗ್ಸ್ ನ ಬರೀಬೇಕಾಗಿತ್ತು, ಅದಕ್ಕೆ ಅವನಿಗೆ ಸಪೋರ್ಟ್ ಬೇಕು ಮೀಡಿಯಾದು ಒಂದು. ಇಲ್ಲ, ಎರಡನೇದು ಅವನು ಯಾವ್ದಾದ್ರು ಒಂದು ಮೂವೀಸ್ ಫಿಲಂ ಇಂಡಸ್ಟ್ರಿಯಲ್ಲಿ ಇರಬೇಕು, ಅಲ್ಲಿಂದ ಗ್ರೋ ಆಗಿದ್ರೆ ಮಾತ್ರ ಅವನು 4 ಜನಕ್ಕೆ ಗೊತ್ತಾಗ್ತಿದ್ದ. ಬಟ್ ಟಿಕ್ಟಾಕ್ ಅನ್ನೋಂತ ಒಂದು ಪ್ಲಾಟ್ಫಾರ್ಮ್ ಬಂದ ಮೇಲೆ ಏನಾಯ್ತು ಅಂದ್ರೆ, ಯಾರ್ಯಾರಿಗೆ ಒಂದು ಟ್ಯಾಲೆಂಟ್ ಇದೆಯೋ ಆ ಟ್ಯಾಲೆಂಟ್ ನ ಆ ಆಪ್ ಮೂಲಕನೆ ಒಂದು ನಿಮಿಷದೊಳಗೇನೆ ಅದನ್ನ ಮಾಡೋದಕ್ಕೋಸ್ಕರ ಅವರು ಅದನ್ನ ಬಳಸ್ಕೊಂಡ್ರು. ಹಾಗಾಗಿ ಇವತ್ತಿನ ದಿನಗಳಲ್ಲಿ ತುಂಬಾ ಜನ ಟಿಕ್ಟಾಕರ್ಸ್ ಕೂಡ ಒಂದು ಸೆಲೆಬ್ರಿಟಿ ರೀತಿ ಈಕ್ವಲೆಂಟ್ ಆಗಿ ಬೆಳೆದಿದ್ದಾರೆ. ಸರಿ, ಟಿಕ್ಟಾಕ್ ಅಲ್ಲಿ ಇರುವಂತ ಇನ್ನೊಂದು ಮೈನ್ ಆಗಿರುವಂತ ಅದರ ಡ್ರಾಬ್ಯಾಕ್ ಅಥವಾ ಅದಕ್ಕೆ ಅಂತ ಇರುವಂತ ಒಂದು ನೆಗೆಟಿವ್ ಸೈಡ್ ಏನು ಅಂತ ಅಂದ್ರೆ, ಇದೇ ಟಿಕ್ಟಾಕ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರೂ ಒಂದು ವಿಡಿಯೋನ ಯಾರನ್ನಾರು ಹರ್ಟ್ ಮಾಡೋ ರೀತಿಲಿ ಹಾಕುದ್ರಿ ಅಂತ ಅಂದ್ರೆ, ಅಥವಾ ಅದಕ್ಕೆ ಅಂತ ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಇಟ್ಟಿದ್ದಾರೆ, ಅದೇನಾದ್ರೂ ಚಿಕ್ಕ ಮಕ್ಕಳಿಗೆ ಅವ್ರ ಮೈಂಡ್ ಅನ್ನ ಸ್ಪಾಯ್ಲ್ ಮಾಡೋ ರೀತಿಲಿ ಇದ್ರೆ ಅಂತ ವಿಡಿಯೋಗಳನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಯೂಟ್ಯೂಬ್ ಇಂದ ಡಿಲೀಟ್ ಮಾಡ್ತಾರೆ, ಎತ್ ಬಿಡ್ತಾರೆ. ಸೊ ಆದ್ರೆ ಅದೇ ಟಿಕ್ಟಾಕ್ ಬಂದ್ರೆ ಆ ರೀತಿ ಇಲ್ಲ, ಅದು ಕಾಂಟ್ರವರ್ಸಿ ಆಗೋವರೆಗೂ
ಆ ರೀತಿ ಕಾಂಟ್ರವರ್ಸಿ ಆಗಿ ಯಾವ್ದಾದ್ರು ಒಂದು ದೊಡ್ಡ ಕಮಿಟಿನೋ ಇದರಿಂದನೋ ಹೋಗಿ ಒಂದು ಕಂಪ್ಲೇಂಟ್ ಹೋಗೋವರೆಗೂ ಆ ವಿಡಿಯೋನ ಅವ್ರು ತೆಗೆಯೋದಿಲ್ಲ. ಹಾಗಾಗಿ ಟಿಕ್ಟಾಕ್ ಅಲ್ಲಿ ಯಾವ್ದೇ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅಥವಾ ಇಂತಿಂತದೇ ಈಗಿರ್ಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲದೆ ಇರೋದ್ರಿಂದಾಗಿ ಟಿಕ್ಟಾಕ್ ಅಲ್ಲಿ ಹೇಗ್ ಬೇಕೋ ಒಂದು ವಿಡಿಯೋನ ಮಾಡ್ಬಿಟ್ಟು ಹೆಂಗ್ ಬೇಕೋ ಮನ್ಸಿಗೆ ಬಂದಂಗ ವಿಡಿಯೋನ ಹಾಕುವಂತದ್ದು ಟಿಕ್ಟಾಕ್ ಅಲ್ಲಿ ಟ್ರೆಂಡ್ ಆಗಿದೆ. ಹಾಗಾಗಿ ರೀಸೆಂಟ್ ಆಗಿ ಏನಾಯ್ತು ಅಂದ್ರೆ ನಾಯಿಗೆ ಮರಿಯನ್ನ ಯಾರೋ ಕಟ್ಬಿಟ್ಟು ನೀರ್ಗೆಸ್ತು, ಆಮೇಲೆ ಯಾರೋ ಅನಿಮಲ್ ಸೇವ್ ಮಾಡೋ ಅಂತವ್ರು ಅವರೆಲ್ಲ ಏನ್ ಮಾಡಿದ್ರು, ಇವ್ರಿಗೆ ಇಟ್ಕೊಟ್ರೆ 50,000 ರೂಪಾಯಿ ಅವರಿಗೆ ಬಹುಮಾನ ಅಂತ ಘೋಷಣೆ ಮಾಡಿದಾಗಿರ್ಬೋದು. ಅಂಡ್ ಯಾವ್ದೋ ಪಕ್ಕದ ಸ್ಟೇಟ್ ದಲ್ಲಿ ಯಾವ್ದೋ ಒಂದು ಬೆಕ್ಕು ಮರಿಯನ್ನ ತಲೆಯನ್ನ ಕಟ್ಬಿಟ್ಟು ಅದಕ್ಕೆ ಹಿಂಸೆ ಮಾಡುವಂತ ರೀತಿಯಲ್ಲಿ ಒಂದು ವಿಡಿಯೋ ಮಾಡಿದ್ದು, ಆಮೇಲೆ ಆ ಹುಡುಗನ ಬಂದು ಅರೆಸ್ಟ್ ಮಾಡಿದ್ದಾಗಿರ್ಬೋದು. ಅದು ಮಾತ್ರ ಅಲ್ಲದೆ ಟಿಕ್ಟಾಕ್ ಅಲ್ಲಿ ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಅಂದ್ರೆ, ನೀವು ಯೂಟ್ಯೂಬ್ ಅಲ್ಲಿ ನೀವು ಏನಾದ್ರೂ ಒಂದು ವಿಡಿಯೋ ನೋಡ್ಬೇಕು ಅಂದ್ರೆ ನೀವು ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಿರೋ ಅವ್ರ ವಿಡಿಯೋನೇ ನಿಮಗೆ ತೋರಿಸುತ್ತೆ, ಅಥವಾ ಅದೇ ರಿಲೆವೆಂಟ್ ಆಗಿರೋ ನೀಚು ವಿಡಿಯೋಗಳನ್ನೇ ತೋರಿಸುತ್ತೆ. ಬಟ್ ಅದೇ ನೀವು ಟಿಕ್ಟಾಕ್ ಹೋದ್ರೆ ನೀವ್ ಇಷ್ಟಪಡೋ ವಿಡಿಯೋನ ನಿಮಗೆ ನೋಡಕ್ ಆಗಲ್ಲ, ಯಾರ್ದ್ಯಾರ್ದೋ ವಿಡಿಯೋಗಳು ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ. ಟಿಕ್ಟಾಕ್ ಯಾರು ಯಾವ ವಿಡಿಯೋ ತೋರಿಸಬೇಕು ಅಂತ ಇರುತ್ತೋ ಆ ವಿಡಿಯೋ ನಿಮಗೆ ಬರ್ತಾ ಇರುತ್ತೆ. ನೀವು ಫಾಲೋ ಮಾಡೋರು ಮಾತ್ರ ಅಲ್ಲ, ನೀವು ಫಾಲೋ ಮಾಡದೇ ಇರೋರ್ ವಿಡಿಯೋಗಳು ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಹಾಗಾಗಿ ಟಿಕ್ಟಾಕ್ ನ ಒಂದು ವೇಳೆ ಚಿಕ್ಕ ಹುಡುಗ ನೋಡ್ದ ಅಂತ ಅಂದ್ರೆ ಅದರಲ್ಲಿ ಒಂದು ಕೊಡುವಂತ ಮೆಸೇಜ್ ಅವನಿಗೆ ಎಫೆಕ್ಟ್ ಮಾಡೋ ರೀತಿಯಲ್ಲಿ ಇತ್ತು ಅಂತ ಅಂದ್ರೆ ಅದನ್ನ ಕೇಳೋರಿಲ್ಲ ಹೇಳೋರಿಲ್ಲ. ಒಂದು ಮತ್ತೊಂದು ಟಿಕ್ಟಾಕ್ ಅಲ್ಲಿ ಇರೋಂತದ್ದು ಇನ್ನೊಂದೇನು ಅಂತ ಅಂದ್ರೆ ಅದು ಒಂದೇ ಒಂದ್ ನಿಮಿಷ ಅಷ್ಟೇ ಅದರಲ್ಲಿ ಆ ಒಂದು ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗೋದು, ಒಂದ್ ನಿಮಿಷನೋ ಒಂದ್ ನಿಮಿಷದ 10 ಸೆಕೆಂಡ್ ಏನೋ ಇದೆ, ಅಷ್ಟೊಳಗೆ ಒಂದು ವಿಡಿಯೋನ ಮಾಡ್ಬಿಟ್ಟು ಹಾಕ್ಬೇಕು ಅನ್ನೋದಕ್ಕೋಸ್ಕರ ಎಷ್ಟು ತಾವು ಕೆಲವರೆಲ್ಲ ಕೆಲವರು ಎಲ್ಲರೂ ಅಲ್ಲ ಎಷ್ಟೋ ಜನ ತುಂಬಾ ಟಿಕ್ಟಾಕ್ ಮೂಲಕ ಒಳ್ಳೆ ಕೆಲಸನ ಮಾಡ್ತಾ ಇದಾರೆ, ಆದ್ರೆ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದ್ ನಿಮಿಷದೊಳಗೆ ಎಷ್ಟು ತಮ್ಮನೆ ಎಕ್ಸ್ಪೋಸ್ ಆಗಿ, ಯಾಕಂದ್ರೆ ಇವತ್ತಿಗೂ ಕೂಡ ನೀವು ಸೆಲೆಬ್ರಿಟೀಸ್ ನೀವು ಮೂವೀಸ್ ಅಲ್ಲಿ ನೋಡಿದ್ರು ಕೂಡ ಯಾರು ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾರೋ ಅವ್ರ ವಿಡಿಯೋನ ವೈರಲ್ ಆಗೋದು ಅವ್ರದೇ ನೋಡೋದು. ಹಾಗಾಗಿ ಎಲ್ಲ ಎಷ್ಟು ಎಕ್ಸ್ಪೋಸ್ ಮಾಡ್ಬೋದು ಆ ರೀತಿ ಎಕ್ಸ್ಪೋಸ್ ಮಾಡಿ ವಿಡಿಯೋ ಮಾಡೋದಕ್ಕೆ ಹೋಗೋದು, ಬೇರೆ ಬೇರೆ ಒಂದ್ ರೀತಿ ಟ್ಯಾಲೆಂಟ್ಸ್ ನ ತೋರ್ಸಕ್ ಹೋಗಿ ಅನಾಹುತಗಳನ್ನ ಮಾಡ್ಕೊಳ್ಳೋದು, ಇಂತ ಕೆಲಸಗಳನ್ನ ಟಿಕ್ಟಾಕ್ ಅಲ್ಲೂ ಕೂಡ ಮಾಡಿ ಅಂತದ್ದು ಕೂಡ ಪ್ರವೋಕ್ ಆಗ್ತಾ ಇದೆ. ಆಮೇಲೆ ರೀಸೆಂಟ್ ಆಗಿ ಅಮೀರ್ ಸಿದ್ದಿಕಿ ಅನ್ನೋಂಥವ್ರು ಟಿಕ್ಟಾಕ್ ವಿಡಿಯೋ ಬಂದು ಒಂದು ಕಾಂಟ್ರವರ್ಷಿಯಲ್ ಆಗಿತ್ತು. ಅವ್ರ ಏನೋ ಒಂದು ಆಸಿಡ್ ರೀತಿಲಿ ಏನೋ ಒಂದು ಹುಡುಗಿ ಮೇಲೆ ಉಯ್ಯೋಂಥದ್ದು ಅಂತ ಒಂದು ವಿಡಿಯೋ, ಅದೆಲ್ಲ ಬಂದು ಸಮಾಜದಲ್ಲಿ ಎಲ್ಲರನ್ನು ಕೂಡ ಕೆಟ್ಟದ ಕಡೆ ಪ್ರವೋಕ್ ಮಾಡುವಂಥದ್ದು. ಹಾಗಾಗಿ ಆ ವಿಡಿಯೋನ ತೆಗೆದ್ರು, ಅವ್ರ ಮೇಲೆ ಹಲವಾರು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಆದ್ರೆ ಅದೇ ವಿಡಿಯೋದಲ್ಲಿ ಹೆಣ್ಣು ಮಕ್ಳಿಗೆ ವಿರುದ್ಧವಾಗಿರುವಂತ ವಿಡಿಯೋ ಅಂತ ಹೇಳ್ತಕ್ಕಂಥವ್ರು, ಆ ವಿಡಿಯೋದಲ್ಲಿ ಅವ್ರ ಜೊತೆನೆ ಒಂದು ಹುಡುಗಿನೂ ಕೂಡ ಆಕ್ಟ್ ಮಾಡಿದೆ, ಬಟ್ ಆ ಹುಡುಗಿ ಬಗ್ಗೆ ಯಾರು ಕೂಡ ಸಮಾಜದಲ್ಲಿ ಮಾತಾಡ್ತಾನೆ ಇಲ್ಲ, ಅದರ ಅವ್ರು ಇನ್ವಾಲ್ವ್ ಆಗಿರೋರು ಅವ್ರದ್ದು ಕೂಡ ತಪ್ಪು, ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಖಂಡಿಸಬೇಕಾಗಿರ್ತಕ್ಕಂಥದ್ದಿದೆ. ಯಾಕಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರೀ ಮೆನ್ನಿಗೆ ಮಾತ್ರ ಅಲ್ಲ, ಉಮೆನ್ಗೂ ಕೂಡ ಇರಬೇಕು. ಅಂಡ್ ಟಿಕ್ಟಾಕ್ ಅಲ್ಲಿ ಪ್ಲಸ್ ಏನು ಅಂತ ಅಂದ್ರೆ, ನಿಜವಾಗ್ಲೂ ಕೂಡ ಟಿಕ್ಟಾಕ್ ನ ಪ್ಲಸ್ ಕಡೆ ಬರೋದಾದ್ರೆ ನಾನು ಮೊದಲೇ ಹೇಳ್ದಂಗೆ ಅವ್ರ ಟ್ಯಾಲೆಂಟ್ಸ್ ನ ಯೂಸ್ ಮಾಡ್ತಿದ್ದಾರೆ, ತುಂಬಾ ಜನ ಕರೆಂಟ್ ಅಫೇರ್ಸ್ ಕೊಡ್ತಾ ಇದಾರೆ, ತುಂಬಾ ಒಳ್ಳೆ ವಿಷಯಗಳು ಕೂಡ ಅಲ್ಲಿದೆ, ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾ ಇದಾರೆ. ತುಂಬಾ ಜನಕ್ಕೆ ಕೊರೋನಾ ವೈರಸ್ ಟೈಮ್ ಅಲ್ಲಿ ಫುಡ್ ಇಲ್ಲದೆ ಇರೋಂಥವ್ರಿಗೆ ಫುಡ್ ಕೊಟ್ಟು ಅವ್ರ ಮೂಲಕ ಇನ್ಸ್ಪೈರ್ ಆಗಿ ತುಂಬಾ ಜನ ಕೊಡುವಂತದ್ದು ಕೂಡ ಇದೆ. ನೆಕ್ಸ್ಟ್ ಟಿಕ್ಟಾಕ್ ಆಯ್ತು, ಈಗ ನಾವು ಮೀಮ್ಸ್ ಅಥವಾ ಈ ಟ್ರಾಲ್ ಈ ಕಡೆಗೆ ಬರೋದಾದ್ರೆ, ಟ್ರಾಲ್ ಅಲ್ಲೂ ಕೂಡ ಪ್ಲಸ್ ಮೈನಸ್ ಎರಡು ಕೂಡ ಇದೆ. ಟ್ರಾಲ್ ಅಲ್ಲಿ ಇರ್ತಕ್ಕಂತ ಮೈನಸ್ ಏನು ಅಂತ ಅಂದ್ರೆ, ಎಲ್ಲಾ ಟ್ರಾಲ್ ಪೇಜ್ ಎಲ್ಲರನ್ನು ಕೂಡ ಕೆಟ್ಟದಾಗಿ ಟ್ರೀಟ್ ಮಾಡಿ ವಿಡಿಯೋಗಳನ್ನೋ ಅಥವಾ ಒಂದು ಪೋಸ್ಟ್ ಅನ್ನೋ ಹಾಕಲ್ಲ, ಬಟ್ ಕೆಲವು ಟ್ರಾಲ್ ಪೇಜ್ ಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ, ಯಾರೋ ಒಬ್ಬರನ್ನ ಇಂಡಿವಿಜುವಲ್ ಆಗಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು, ಅವರನ್ನ ಎಡಿಟ್ ಮಾಡಿ ಕೆಟ್ಟದಾಗಿ ಅಶ್ಲೀಲವಾಗಿ ವಿಡಿಯೋಗಳನ್ನ ಹಾಕ್ತಕ್ಕಂಥದ್ದು, ಅದ್ರ ಮೂಲಕ ಸಮಾಜದಲ್ಲಿ ಕೆಲವರ ಹೆಸರನ್ನ ಕೆಡಿಸ್ತಕ್ಕಂಥದ್ದು, ಅವರನ್ನ ಹೆಸರು ಕೆಡಿಸ್ತಕ್ಕಂಥದ್ದು ಮಾತ್ರ ಅಲ್ಲ, ಒಂದ್ ರೀತಿ ಸಮಾಜನ ಕೆಟ್ಟದಾರಿಗೆ ತಗೊಂಡು ಹೋಗುವಂತ ಕೆಲಸವನ್ನ ಅವರು ಕೂಡ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಟ್ರಾಲ್ ಪೇಜ್ ಮೀಮ್ಸ್ ಪೇಜ್ ಅವ್ರ ಹತ್ರ ಇರತಕ್ಕಂಥ ದೊಡ್ಡ ಪ್ಲಸ್ ಮತ್ತೆ ಅವ್ರ ಹತ್ರ ಇರುವಂತ ಒಳ್ಳೆ ವಿಷಯ ಏನು ಅಂತ ಅಂದ್ರೆ, ನಮ್ಮ ದೇಶದಲ್ಲಿ ಹಲವಾರು ಕಡೆ ನಾವು ನೀವು 1 ಇಯರ್ 2 ಇಯರ್ ಇಂದ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ದೇಶದ ನಾನಾ ಭಾಗದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರದೇ ಇರುವಂತ ರೇಪ್ ಕೇಸಸ್ ಎಲ್ಲ ಆಗಿದ್ವು. ಅಂತ ವಾಯ್ಸೇ ಇಲ್ದಂತಹ ಹೆಣ್ಮಕ್ಳುಗಳ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಬೇಕು ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿ ಅವ್ರ ಪರವಾಗಿ ನಿಂತಿದ್ದು ಇದೇ ಟ್ರಾಲ್ ಪೇಜಸ್. ಕೆಲವರೆಲ್ಲ ಟ್ರಾಲ್ ಪೇಜ್ ಅಂದ್ರೆ ಅವ್ರಿಗೆ ಐಡೆಂಟಿಫಿಕೇಶನ್ ಇಲ್ಲ, ಅವ್ರಿಗೆ ಐಡೆಂಟಿಟಿ ಇಲ್ಲ, ಹಾಗೆ ಹೀಗೆ ಅಂತ ಕೆಲವರು ಬೈತಾರೆ. ಆದ್ರೆ ಇದೇ ಟ್ರಾಲ್ ಪೇಜ್ಗಳು ವಾಯ್ಸ್ ಇಲ್ದೆ ಇರುವಂತ ಹೆಣ್ಮಕ್ಳು ಪರವಾಗಿ ಬಂದಿದ್ದು. ಈಗ ರೀಸೆಂಟ್ ಆಗಿ ಬಿಹಾರದಲ್ಲಿ ಒಂದು ಹುಡುಗಿ ಪಾಪ ಅವ್ರ ಅಪ್ಪನ್ನ ಕರ್ಕೊಂಡು 1,300 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡ್ಬಂದು ಆ ಹುಡುಗಿ ತಗೊಂಬಂತು, ಇಷ್ಟು ದೊಡ್ಡದಾಗಿ ಸಾಧನೆ ಮಾಡಿದಂತ ಆ ಹುಡುಗಿಯನ್ನ ಮೊದಲನೇದಾಗಿ ಯಾರು ತೋರಿಸಿದ್ದು ಅಂದ್ರೆ ಟ್ರಾಲ್ ಪೇಜ್ಗಳೇನೆ. ಅವರಲ್ಲಿ ಹಾಕೊಂಡು ಆ ಹುಡುಗಿನ ಅಪ್ರಿಷಿಯೇಟ್ ಮಾಡಿ ಇವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳಿದ್ದು ಇದೇ ಟ್ರಾಲ್ ಪೇಜ್ಗಳು. ಅದಾದ್ಮೇಲೆ ಮೇನ್ ಸ್ಟ್ರೀಮ್ ಮೀಡಿಯಾದವರೆಲ್ಲ ತಗೊಂಡು ದೊಡ್ಡದಾಗಿ ಅವ್ರನ್ನ ತೋರಿಸಿದ್ರು. ಇದೇ ರೀತಿನೇ ಹಲವಾರು ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಷ್ಟ ಬಂದಂತ ಸಂದರ್ಭದಲ್ಲಿ ಆಗಿರ್ಬೋದು, ಇಂಥ ಪ್ರಕೃತಿ ವಿಕೋಪಗಳು ಇಂಥ ಕೊರೋನಾ ವೈರಸ್ ಅಂತ ಟೈಮ್ ನಲ್ಲಿ ಆಗಿರ್ಬೋದು, ಅಥವಾ ನಮ್ಗೆ ಪ್ರವಾಹದಂತ ಟೈಮ್ ಕರ್ನಾಟಕದಲ್ಲಿ ಬಂದಿದ್ದಂತ ಟೈಮ್ ನಲ್ಲಿ
ಮೈನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ರೀಚ್ ಆಗದೆ ಇರುವಂತ ಟೈಮು ಇತ್ತು. ಯಾಕಂದ್ರೆ ಮೈನ್ ಮೈನ್ ಸಿಟಿಗಳಲ್ಲಿ ಕೆಲವೊಬ್ರು ಮಾತ್ರ ತೋರಿಸೋದಕ್ಕೆ ಅವ್ರ ಕೈಲಿ ಆಗ್ತಾ ಇತ್ತು. ಅಂತ ಟೈಮಲ್ಲೂ ಕೂಡ ಒಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಆಗ್ತಕ್ಕಂತ ಕಷ್ಟವನ್ನು ಕೂಡ ಆ ಫೋಟೋವನ್ನು ಕೂಡ ತೆಗೆದು ಹಾಕಿ ಅವ್ರಿಗೆ ಸಹಾಯ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ದೆ ಯಾರು ಅಂದ್ರೆ ಮೀಮ್ಸ್ ಪೇಜು, ಟ್ರಾಲ್ ಪೇಜು. ಹಾಗಾಗಿ ಮೀಮ್ಸ್ ಪೇಜು ಅಂತ ತಂದಿದ ತಕ್ಷಣ ಅವ್ರನ್ನ ಬೈಯೋದು ಅವ್ರು ಕೆಟ್ಟವರು ಅನ್ನೋ ರೀತಿಯಲ್ಲಿ, ಅಥವಾ ಟಿಕ್ಟಾಕ್ ಅಲ್ಲೂ ಕೂಡ ಯಾರೋ ಕೆಲವರು ಮಾಡ್ತಕ್ಕಂತ ಕೆಟ್ಟ ವಿಡಿಯೋಗಳನ್ನ ಇಟ್ಕೊಂಡು ಟಿಕ್ಟಾಕ್ ವಿಡಿಯೋ ಮಾಡೋರೆಲ್ಲ ಕೆಟ್ಟವರು ಅಂತ ಹೇಳ್ತಕ್ಕಂಥದ್ದು ಎರಡೂ ಕೂಡ ತಪ್ಪು. ಆದ್ರೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ರಲ್ಲಿ ನೆಗೆಟಿವ್ ಆಗು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋಂಥವ್ರು ಇದ್ದಾರೆ. ಪಾಸಿಟಿವ್ ಆಗಿ ಯೂಸ್ ಮಾಡೋಣ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಗ್ರೋ ಆಗೋಣ, ಇನ್ನೊಂದು ಮೀಡಿಯಾದಲ್ಲಿ ಯಾರೋ ಬೆಳೆದಿದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡೋಣ. ಆದ್ರೆ ಬೇರೆ ಯಾರನ್ನು ಕೂಡ ವೈಯಕ್ತಿಕ ದಾಳಿಗಳನ್ನ ಮಾಡೋದ್ ಬೇಡ ಅಂತ ನಾನು ಈ ಮೂಲಕ ಈ ವಿಡಿಯೋದನ್ನ ಎಲ್ರಿಗೂ ಕೂಡ ಕೇಳ್ಕೊಂತೀನಿ. ನಿಮ್ಗೆ ಟಿಕ್ಟಾಕ್ ಮಾಡೋದಕ್ಕೆ ಅವಕಾಶ ಇದೆಯಾ, ಒಳ್ಳೊಳ್ಳೆ ಮೆಸೇಜ್ನ ಕೊಟ್ಟು ನಾಲ್ಕು ಜನನ ಇನ್ಸ್ಪೈರ್ ಮಾಡಿ. ಯಾರನ್ನು ಕೂಡ ತಪ್ಪುದಾರಿಗೆ ಎಕ್ಸ್ಪೋಸ್ ಮಾಡಿ ಯಾರನ್ನೋ ಒಬ್ಬರನ್ನ ಚಿಕ್ಕ ಮಕ್ಕಳ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಮಾಡೋದು, ಅಥವಾ ಟಿಕ್ಟಾಕ್ ಅಲ್ಲಿ ಯಾವುದೋ ಪ್ರಾಣಿಗಳನ್ನ ಬಂದು ಹಿಂಸೆ ಮಾಡೋ ರೀತಿ ಬೇರೆಯವರಿಗೆ ಪ್ರವೋಕ್ ಮಾಡೋದು ಮಾಡಬೇಡಿ. ಅದೇ ರೀತಿ ಟ್ರಾಲ್ ಪೇಜಸ್ ಅಷ್ಟೇ, ನಿಮ್ಗಿರುವಂತ ಟ್ಯಾಲೆಂಟ್ ಮೂಲಕ ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಿ, ಒಳ್ಳೆ ಪಾಸಿಟಿವ್ ಮೀಮ್ಸ್ ಹಾಕಿ, ಅದನ್ನ ನೋಡ್ದಂತವ್ರು ಕೂಡ ನಗೋತರ ಮಾಡಿ. ಆದ್ರೆ ಅವರ ಲೈಫ್ ಅಲ್ಲಿ ಆಟ ಆಡೋ ರೀತಿಯಲ್ಲೋ, ಅವರ ಹೆಸರುಗಳು ಕೆಡಿಸುವಂತ ರೀತಿಯಲ್ಲೋ ಯಾರು ಕೂಡ ಎಲ್ಲೂ ಕೂಡ ಮಾಡಬಾರ್ದು. ಯಾಕೆಂದ್ರೆ ಟ್ರಾಲ್ ಅಂದಿದ ತಕ್ಷಣ ಎಲ್ಲೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದು ಮಾತ್ರ ಅಲ್ಲ, ಟಿಕ್ಟಾಕ್ ಅಲ್ಲೇ ಟ್ರಾಲ್ ಅಂತೇಳಿ ಒಂದು ಪೇಜ್ಗಳೆಲ್ಲವೂ ಕೂಡ ಇದೆ, ಅನ್ನು ಟ್ವಿಟರ್ ಅಲ್ಲೂ ಇದೆ, ಎಲ್ಲಾ ಕಡೆನೂ ಇದೆ, ಯೂಟ್ಯೂಬ್ ಅಲ್ಲೂ ಇದೆ. ಹಾಗಾಗಿ ಇದು ಅಪ್ಲಿಕೇಶನ್ ಅಲ್ಲ, ಬಟ್ ನೀವು ಟಿಕ್ಟಾಕ್ ಅಂತ ಬಂದ್ರೆ ಅದೇ ಒಂದು ಅಪ್ಲಿಕೇಶನ್. ಹಾಗಾಗಿ ಯಾರೋ ಒಬ್ರು ಮಾಡಿದ ತಪ್ಪಿಗೆ ಒಂದ್ ಎಲ್ಲ ಆಪ್ ಅನ್ನೇ ಬೈಯೋದು, ಆಪ್ನೇ ಅನ್ಇನ್ಸ್ಟಾಲ್ ಮಾಡಿ ಅನ್ನೋದು ಕೂಡ ತಪ್ಪು. ಅದೇ ರೀತಿ ಈ ಕಡೆ ಯಾರೋ ಒಂದ್ ತಪ್ಪು ಮಾಡಿದ್ರು ಅಂತೇಳಿ ಅವರೆಲ್ಲರೂ ಕೆಟ್ಟವರು ಅಂತ ಹೇಳೋದು ಕೂಡ ತಪ್ಪು. ನಾನು ಹೇಳ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಮ್ಮಂತ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಜನ ಏನಿಗಾರಲ್ಲ, ಅವರು ತುಂಬಾ ದೊಡ್ಡದಾಗಿ ಬೆಳೆಯೋದಕ್ಕೆ ಸಪೋರ್ಟ್ ಇಲ್ಲದೆ ಇರುವಂತವ್ರು ತಮ್ಮ ಟ್ಯಾಲೆಂಟ್ ಅನ್ನ ಬಳಸೋದಕ್ಕಿರುವಂತ ಒಂದು ಅದ್ಭುತವಾದಂತಹ ಪ್ಲಾಟ್ಫಾರ್ಮ್ ಈ ಸೋಷಿಯಲ್ ಮೀಡಿಯಾ. ನಿಮ್ಮ ರೈಟಿಂಗ್ಸ್ ಅನ್ನ, ನಿಮ್ಮ ಅನಿಸಿಕೆಗಳನ್ನ ಪೋಸ್ಟ್ ಮಾಡಬಹುದು, ನಿಮ್ಮಲ್ಲಿರೋ ಸಾಂಗ್ ಗಳನ್ನ ಪೋಸ್ಟ್ ಮಾಡಿ ನೀವು ಟ್ರೆಂಡ್ ಆಗ್ಬಹುದು. ರೀಸೆಂಟ್ ಆಗಿ ಒಬ್ಬ ಹುಡುಗ ಟಿಕ್ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿ, ಒಬ್ಬ ಬಡ ಹುಡುಗ, ಅವನನ್ನ ಗುರುತಿಸಿ ಬಾಲಿವುಡ್ ಆಕ್ಟರ್ ಒಬ್ರು ಟ್ವೀಟ್ ಮಾಡಿದ್ರು, ಅದಾದ್ಮೇಲೆ ಆ ಹುಡುಗ ಇವಾಗ ಯಾವ್ದೋ ಮೂವಿಲಿ ಅವನನ್ನ ಚೂಸ್ ಮಾಡಿದ್ದಾರೆ. ಈ ರೀತಿ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾ ನಿಮ್ಮನ್ನ ಗ್ರೋ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರಲ್ಲಿ ಬಳಸಿ, ಯಾರಿಗೂ ಕೂಡ ವೈಯಕ್ತಿಕವಾಗಿ ದಾಳಿ ಮಾಡ್ತಕ್ಕಂತ ರೀತಿಯಲ್ಲಿ ಯಾರು ಕೂಡ ಬಳಸಬೇಡಿ ಅಂತ ಕೇಳ್ತಾ, ಟಿಕ್ಟಾಕೇ ಆಗಿದ್ರು ಕೂಡ ಅಲ್ಲೂ ತಪ್ಪು ನಡೀತಾ ಇದೆ, ಅದೇ ರೀತಿ ಬೇರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ತಪ್ಪು ಕೆಲಸಗಳು ನಡೀತಾ ಇದೆ ಪೇಜ್ಗಳ ಹೆಸರಲ್ಲಿ. ಯಾರು ಕೂಡ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತವ್ರನ್ನ ವೈಯಕ್ತಿಕವಾಗಿ ದಾಳಿ ಮಾಡೋದ್ ಬೇಡ ಅಂತ ಕೇಳ್ತಾ, ಎಲ್ಲರೂ ಕೂಡ ಭಾರತೀಯರಾಗಿರೋಣ ಅಂತ ಹೇಳ್ತಾ ಧನ್ಯವಾದ.